ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗೊತ್ತಿಲ್ಲ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲ ವಿದ್ಯಾರ್ಥಿಗಳಿಗೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಗುಡ್ ನ್ಯೂಸ್ ಸ್ಕಾಲರ್ಶಿಪ್ಗೆ ಅಪ್ಡೇಟ್ನ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ವಿದ್ಯಾ ಸೇರಿ ಸ್ಕಾಲರ್ಶಿಪ್ ಆದರೆ ನಿಮಗೆ ಗೊತ್ತಿರೋ ವಿದ್ಯಾ ಸೇರಿ ಯೋಜನೆ ಕೊಡ್ತಾ ಇದ್ದಾರೆ ಒಬ್ಬ ಸಿ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತಾ ಇದೆ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ ಅಲ್ಲಿ ಮೇಯ್ನಾಗಿ ವಿದ್ಯಾರ್ಥಿ ವೇತನದಲ್ಲಿ ಏರಿಕೆ ಮಾಡ್ತಾ ಇದೀವಿ ಅಂತ ಹೇಳಿ ಸಚಿವರು ಸಾರಿ ಮನೆ ಮುಖ್ಯಮಂತ್ರಿಗಳು ಹೇಳಿಕೆ ಮಾಡಿದ್ದಾರೆ ಮುಂದಿನ ವರ್ಷದಿಂದ ನಾವು ಏರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಈಗ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಹಂಗೆ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಹಂಗೆ ಎಂಟರಿಂದ ಹತ್ತು ತಿಂಗಳು ಕೊಡ್ತಾ ಇದ್ದಾರೆ ವೇರಿ ಆಗುತ್ತೆ ನಿಮ್ಗೆ ಗೊತ್ತಿರೋಕ್ಕೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ಸೀರಿ ವೇರಿ ಆಗುತ್ತೆ ತಮ್ಮ ತಮ್ಮ ಕೋರ್ಸ್ ಬೇರೆ ಇಂಜಿನಿಯರಿಂಗ್ ಇದ್ದರೆ ಬೇರೆ ಪಿ ಯು ಇದ್ರೆ ಬೇರೆ ಡಿಗ್ರಿ ಇದ್ದರೆ ಬೇರೆ ಆ ರೀತಿ ಬೇರೆ ಆಗುತ್ತೆ ಈಗ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಎಂಟರಿಂದ ಒಂಬತ್ತು ತಿಂಗಳು ನಿಮಗೆ ಸ್ಕಾಲರ್ಶಿಪ್ ನ ಕೊಡ್ತಾರೆ ಟೋಟಲ್ ಇಷ್ಟು ಅಮೌಂಟ್ ಅಂತ ಆಗುತ್ತೆ ಅದು ನಿಮ್ಮ ಖಾತೆಗೆ ಬರುತ್ತೆ ಇದಕ್ಕೆ ನೀವು ಎಸ್ ಎಸ್ ಪಿ ಪೋರ್ಟಲ್ ಅಲ್ಲಿ ನೀವು ಅರ್ಜಿನ ಕೂಡ ಸಲ್ಲಿಸಬೇಕಾಗುತ್ತೆ ಈಗ ಅದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿದ್ಯಾರ್ಥಿ ಯೋಜನೆ ಒದಗಿಸುವ ವಿದ್ಯಾರ್ಥಿ ವೇತನ ಬಂದ್ಬಿಟ್ಟು ಒಂದುವರೆ ಸಾವಿರ ರೂಪಾಯಿ ಇದೆ ಮುನ್ನ ವರ್ಷದಿಂದ ಎರಡು ಸಾವಿರ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ತಿಂಗಳಿಗೆ ಒಂದುವರೆ ಸಾವಿರ ಇರೋದನ್ನ ಎರಡು ಸಾವಿರ ಮಾಡ್ತೀವಿ ಅಂತ ಈ ಹಿಂದೆ ಪ್ರಸ್ತಾವನೆ ಆಗಿತ್ತು ಅದನ್ನ ಮಾಡಿರಲಿಲ್ಲ ಸ್ಕಾಲರ್ಶಿಪ್ ಕೂಡ ಕಡಿಮೆ ಆಯಿತು ಈಗ ಫೀಸ್ ಹೆಚ್ಚಳ ಮಾಡಿದ್ದಾರೆ ಎಲ್ಲ ಹೆಚ್ಚಳ ಮಾಡಿದ್ದಾರೆ ಹಂಗಾಗಿ ಎರಡು ಸಾವಿರ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಸಾಕಷ್ಟು ಯೋಜನೆಗಳನ್ನು ತಂದಿದ್ದೀನಿ ಅಂತ ಹೇಳಿದ್ದಾರೆ ಕೈದು ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಸ್ಕಾಲರ್ಶಿಪ್ಗಳನ್ನೇ ಕೊಡ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅದನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದರ ನಡುವೆ ಎರಡು ಸಾವಿರ ರೂಪಾಯಿ ಹೆಚ್ಚಳ ಮಾಡಿರೋದು ಒಳ್ಳೆಯ ಸುದ್ದಿ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಸ್ಕಾಲರ್ಶಿಪ್ನ ಆದಷ್ಟು ಬೇಗ ಇನ್ಕ್ರೀಸ್ ಮಾಡಿ ಈ ವರ್ಷನೇ ಮಾಡಿದ್ರೆ ಒಳ್ಳೆಯದು ಮತ್ತೆ ಮುಂದಿನ ವರ್ಷ ಅಂತ ಹೇಳ್ತಾ ಇದ್ದಾರೆ ಆಗೇನಾದ್ರೂ ನೆಕ್ಸ್ಟ್ ಯೂಟರ್ನ್ ತಗೊಳ್ತಾರ ಅಲ್ಲಿವರೆಗೂ ಆಗ ನೆಕ್ಸ್ಟ್ ದುಡ್ಡು ಇರುತ್ತೆ ಏನಾದ್ರು ಆರ್ಥಿಕ ಬೆಳವಣಿಗೆ ಏನಾಗುತ್ತೆ ಅನ್ನೋದು ಕಾಯ್ದು ನೋಡೋಣ ಒಟ್ಟಾರೆ ವಿದ್ಯಾ ಗುಡ್ ನ್ಯೂಸ್ ಈ ಹಿಂದೆ ಒಂದು ತಿಂಗಳಿಗೆ ಸಾವಿರದ ಐನೂರ ನನಗೆ ಎಂಟರಿಂದ ಒಂಬತ್ತು ತಿಂಗಳು ನಿಮಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು ಅಂದರೆ ಒಂದೇ ಸಲ ಬರುತ್ತೆ ಬಟ್ ಅದು ಕನ್ಸಿಡರ್ ಯಾವ ರೀತಿ ಆಗುತ್ತೆ ಅಂದರೆ ತಿಂಗಳು ತಿಂಗಳು ಲೆಕ್ಕ ಕನ್ಸಿಡರ್ ಆಗುತ್ತೆ ವಿದ್ಯಾಸ್ಥೇರಿ ಯೋಜನೆ ವಿದ್ಯಾಸರಿ ಊಟ ಯೋಜನೆ ಸಾಕಷ್ಟು ಬರ್ತದೆ ಒಂದೇ ಸಾರಿ ಬರುತ್ತೆ ತಿಂಗಳ ತಿಂಗಳು ಬರೋದಿಲ್ಲ ಮತ್ತೆ ಸಾವಿರದ ಐನೂರು ರೂಪಾಯಿಗೆ ತಿಂಗಳ ತಿಂಗಳ ಟೋಟಲ್ ತಿಂಗಳ ತಿಂಗಳದು ಸೇರಿಸಿ ಟೋಟಲ್ ಆಗಿ ಒಂದು ಬಾರಿ ಬರ್ತಾ ಇತ್ತು ಈಗ ಎರಡು ಸಾವಿರ ರೂಪಾಯಿ ತರಕಾರಿ ಸೆಲೆಕ್ಟ್ ಮಾಡ್ತಾರಂತೆ ಹೆಚ್ಚಳ ಮಾಡ್ತಾರಂತೆ ಎರಡು ಸಾವಿರ ರೂಪಾಯಿ ಲೆಕ್ಕದಲ್ಲ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಇದು ಇವತ್ತಿನ ವೀಡಿಯೋ ಗುಡ್ ನ್ಯೂಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್